ನಾಳೆ ಕಾವೇರಿಯ ಕುರಿತಂತೆ ಹೋರಾಟ ಇರೋದರಿಂದ ದಾರಿಯುದ್ದಕ್ಕೂ ಯಾರ್ಯಾರು ಕಾವೇರಿಯ ಕುರಿತಂತೆ ಹೋರಾಟ ಮಾಡ್ತಿದ್ದಾರೋ ಅವ್ರ ಜೊತೆಗೆ ಸೇರಿಕೊಂಡು ಅವರಿಗೂ ಪೂರ್ಣ ಬೆಂಬಲವನ್ನು ಕೊಡಬೇಕು, ಆ ಜೊತೆಯಲ್ಲಿ ನಿಲ್ಲಬೇಕು ಎನ್ನುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ರಾಜ್ಯ ಸರ್ಕಾರದ ಹಿತಾಸಕ್ತಿಯೇ ಬೇರೆ ಇದೆ. ನಿಮಗೆಲ್ರಿಗೂ ಗೊತ್ತಿದೆ ಡಾಟ್ ಅಲಯನ್ಸ್, ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಐ ಡಾಟ್ ಎ ಅವ್ರು ಏನಿದ್ದಾರೆ, ಆ ಅಲಯನ್ಸ್ನವರೆಲ್ಲ ಸೇರಿಕೊಂಡು ಹೇಗಾದರೂ ಮಾಡಿ ಸ್ಟಾಲಿನ್ನ ತಮ್ಮ ಜೊತೆ ಉಳಿಸ್ಕೊಳ್ಬೇಕು ಅನ್ನೋ ಧಾವಂತದಲ್ಲಿ ಇದು ಮಾಡಿದ್ದಾರಾ ಅಂತ ಅನ್ಸುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪು ನೀಡೋಕ್ಕಿಂತ ಮುಂಚೆಯೇ ನೀರು ಬಿಟ್ಬಿಡೋದು, ಆನಂತರ ಹೇಳಿರೋದಕ್ಕಿಂತ ಹೆಚ್ಚು ನೀರು ಬಿಡುವಂಥ ಪ್ರಯತ್ನವನ್ನು ಮಾಡೋದು, ಇವೆಲ್ಲವೂ ಕೂಡ ಅವರ ರಾಜಕೀಯ ಹಿತಾಸಕ್ತಿಯನ್ನು ಒಳಗೊಂಡಿರೋದ್ರಿಂದ ಸಮಸ್ಯೆ ಅಷ್ಟೇ. ಅದರ್ವೈಸ್ ಸುಪ್ರೀಂ ಕೋರ್ಟ್ ಯಾವ ನಿರ್ಣಯವನ್ನು ಕೊಡುತ್ತೋ ಅಥವಾ ಪ್ರಾಧಿಕಾರ ಯಾವ ನಿರ್ಣಯವನ್ನು ಕೊಡುತ್ತೋ ಅದರಲ್ಲಿ ತುಂಬ ಗೊಂದಲಗಳೇನಿಲ್ಲ. ನಾವು ಕೂತ್ಕೊಂಡು ಬಗೆಹರಿಸ್ಕೊಳ್ಬೋದಾಗಿರುವಂಥ ಸಂಗತಿ ಮತ್ತು ಸರಿಯಾಗಿ ವಾದವನ್ನು ಮಂಡಿಸಬೇಕಾಗಿರುವಂಥದ್ದು. ನಾನೊಂದು ರಿಪೋರ್ಟನ್ನು ನೋಡ್ತಾ ಇದ್ದೆ, ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ಸೇರಿ ಈ ಹೋರಾಟಕ್ಕೋಸ್ಕರ 500 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂತ. ಅನವಶ್ಯಕವಾಗಿರುವಂಥದ್ದು. ಆದರೆ ಆ ಹೋರಾಟವನ್ನಾದರೂ ಕರ್ನಾಟಕ ಸರಿಯಾಗಿ ಮುಂದಿಡುತ್ತ ಅಂತ ಕೇಳಿದ್ರೆ ಹಂಗಿಲ್ಲ. ನಮ್ಮ ನಮ್ಮ ಹಿತಾಸಕ್ತಿಗಳಿಗೋಸ್ಕರ ರಾಜ್ಯವನ್ನು ಬಲಿ ಕೊಡುವಂಥ ಈ ಪ್ರಯತ್ನ ಇದೆಯಲ್ಲ, ಇದು ಬಹಳ ದುರಂತಕಾರಿ ಸಂಗತಿ ಅಂತ ಅನ್ಸುತ್ತೆ. ಪ್ರಧಾನಮಂತ್ರಿಯಾಗಿ ಅವರಿಗೆ ತಮಿಳುನಾಡು ಮತ್ತು ಕರ್ನಾಟಕ ಅವ್ರಿಗೆ ಈಕ್ವಲ್ ಆಗುತ್ತೆ, ಅವರಿಗೆ ಯಾವುದೇ ರಾಜ್ಯವನ್ನು ಡಿಸ್ಕ್ರಿಮಿನೇಟ್ ಮಾಡುವಂಗಿಲ್ಲ. ಹಿಂಗಾಗಿ ಅದನ್ನು ನಾವು ಎಲ್ಲಿ ಯಾವ ಕೋರ್ಟಿನ ಮುಂದೆ ಟ್ರಿಬ್ಯುನಲ್ ಮುಂದೆ ಇಡಬೇಕೋ ಆ ಟ್ರಿಬ್ಯುನಲ್ ಮುಂದೆ ಇದ್ದಾಗ ಅಲ್ಲಿ ನಮ್ಮ ವಾದವನ್ನು ಸರಿಯಾಗಿ ಮಂಡಿಸಿಕೊಂಡು ಆ ವಾದಕ್ಕೆ ತಕ್ಕಂತೆ ಏನು ರಿಸಲ್ಟ್ ಬರುತ್ತೋ ಅದನ್ನು ನೋಡಿ ಒಪ್ಪಿಸಬೇಕಾಗಿತ್ತೆ ಹೊರತು ತುರ್ತಾಗಿ ಈ ರೀತಿ ಧಾವಂತ ಮಾಡೋದೇನಿದೆಯಲ್ಲ ಇವತ್ತು ಕರ್ನಾಟಕದಲ್ಲಿರುವಂಥ ಆಕ್ರೋಶ ಅದು ಅಂತ ನನಗನ್ಸುತ್ತೆ. ಆ ಆಕ್ರೋಶದ ಜೊತೆಯಲ್ಲಿ ನಾವು ಖಂಡಿತವಾಗಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.